ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಡಿಪಾರ್ಟ್ಮೆಂಟ್ ಆಫ್ ಕೊಲಿಜಿಯೇಟ್ ಎಜುಕೇಷನ್ ಇಲಾಖೆಯಲ್ಲಿ ಕಲಿತಕ್ಕಂಥ ಕೆಲವೊಂದು ಹುದ್ದೆಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕದ ಪ್ರತಿಯೊಂದು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸ್ಬೋದು. ಪುರುಷ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿ ಹಾಗೂ ಮಹಿಳಾ ಅಭ್ಯರ್ಥಿಗಳು ಅರ್ಜಿನ ಸಲ್ಲಿಸ್ಬೋದು. ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಕೇವಲ ಒಂದು ಲಿಖಿತ ಪರೀಕ್ಷೆ ಇರುತ್ತೆ, ಯಾವುದೇ ರೀತಿಯ ಒಂದು ದೈಹಿಕ ಪರೀಕ್ಷೆ ಇರೋದಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಹೇಗೆ ಸಲ್ಲಿಸಬೇಕು, ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕ ವೇತನ ಎಷ್ಟಿರುತ್ತೆ, ಪ್ರಾರಂಭ ದಿನಾಂಕ ಯಾವತ್ತು, ಕೊನೆಯ ದಿನಾಂಕ ಯಾವತ್ತು ಅಂತ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವೇ ನಮ್ಮ ಚಾನಲ್ ಹೊಸಬ್ರ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಸೊ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಸೊ ವೀಕ್ಷಕ ನೋಡ್ತಾ ಇರಬಹುದು, ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಕೊಲಿಜಿಯೇಟ್ ಎಜುಕೇಷನ್ ರಿಕ್ರೂಟ್ಮೆಂಟ್ 2023 ಅಪ್ಲೈ ಆನ್ಲೈನ್ ಫಾರ್ 778 ಪಿ ಯು ಲೆಕ್ಚರ್ ಪೋಸ್ಟ್ ಅಂತ ಇಲ್ಲಿ ಕನ್ಫರ್ಮ್ ಆಗಿರ್ತಕ್ಕಂಥದ್ದು. ಸೊ ನೋಡ್ತಾ ಹೋಗೋಣ ಸ್ನೇಹಿತರೆ, ವೀಕ್ಷಕರಲ್ಲಿ ನೋಡ್ತಾ ಇರಬಹುದು ಹುದ್ದೆ ಹೆಸರು ಪಿ ಯು ಉಪನ್ಯಾಸಕರು, ಹುದ್ದೆಗಳ ಸಂಖ್ಯೆ 778, ಉದ್ಯೋಗ ಸ್ಥಳ ನಮ್ಮ ಕರ್ನಾಟಕ ಆಗಿರುತ್ತೆ, ಸಂಬಳ ನಿಯಮಗಳ ಪ್ರಕಾರ ಅಂತ ಇದೆ. ಸೊ ಮುಂದೆ ನೋಡ್ತಾ ಹೋಗೋಣ. ಸೊ ವೀಕ್ಷಕರ ಈಗ ಪೋಸ್ಟ್ ವೈಸು ಎಷ್ಟೆಷ್ಟು ವೇಕೆನ್ಸಿ ಇದೆ ನೋಡ್ತಾ ಹೋಗೋಣ. ಕನ್ನಡ 100, ಇಂಗ್ಲೀಷ್ 120, ಇತಿಹಾಸ 120, ಅರ್ಥಶಾಸ್ತ್ರ 180, ಭೂಗೋಳ 20, ವಾಣಿಜ್ಯ 80, ಸಮಾಜಶಾಸ್ತ್ರ 75, ರಾಜ್ಯಶಾಸ್ತ್ರ 75, ಮನೋವಿಜ್ಞಾನ 2 ಹಾಗೂ ಕಂಪ್ಯೂಟರ್ ಸೈನ್ಸು 6 ಪೋಸ್ಟ್ಗಳು ಖಾಲಿ ಇರ್ತವೆ. ಸೊ ಸ್ನೇಹಿತರೆ, ಈ ಒಂದು ಹುದ್ದೆಗಳಿಗೆ ಅರ್ಜಿ ಹಾಕ್ಲಿಕ್ಕೆ ಏನೆಲ್ಲ ಒಂದು ಶೈಕ್ಷಣಿಕ ಅರ್ಹತೆ ಬೇಕು ಅಂತಂದರೆ, ನೇಮಕಾತಿ ನಿಯಮ ಅನುಸಾರ ಸೊ ಅಭ್ಯರ್ಥಿಯು ಅಧಿಕೃತ ವಿಶ್ವವಿದ್ಯಾಲಯ ಅಥವಾ ಮಂಡಳಿಯಿಂದ ಸ್ನಾತಕೋತ್ತರ ಪದವಿ ಜೊತೆಗೆ 2 ವರ್ಷದ ಬಿ ಎಡ್ ಶಿಕ್ಷಣ ಪಡೆದಿರಬೇಕು. ಸೊ 2 ವರ್ಷ ನಿಮ್ಮದು ಬಿ ಎಡ್ ಕೂಡ ಆಗಿದ್ದರೆ ಈ ಒಂದು ಹುದ್ದೆಗಳಿಗೆ ನೀವು ಆರಾಮಾಗಿ ಅರ್ಜಿನ ಸಲ್ಲಿಸ್ಬೋದು. ಸೊ ಸ್ನೇಹಿತರೆ, ಈಗ ಈ ಒಂದು ಹುದ್ದೆಗಳಿಗೆ ನೀವು ಅರ್ಜಿ ಹಾಕ್ಲಿಕ್ಕೆ ವಯಸ್ಸಿನ ಮಿತಿ ಎಷ್ಟಿದೆ ಅಂತ ನೋಡ್ತಾ ಹೋಗೋಣ. ಕನಿಷ್ಠ 21 ವರ್ಷ ಆಗಿರಬೇಕು ಹಾಗೂ ಗರಿಷ್ಠ 40 ವರ್ಷ ಆಗಿರಬೇಕು. ಈಗ ವಯಸ್ಸಿನ ಸಡಿಲಿಕೇಶನ್ ಅಂತ ನೋಡ್ತಾ ಹೋಗೋಣ. ಎಸ್ ಎಸ್ ಟಿ ಮತ್ತು ಪ್ರವರ್ಗ 1 ಅಭ್ಯರ್ಥಿಗಳಿಗೆ 5 ವರ್ಷ, ಪ್ರವರ್ಗ 2A 2B 3A 3B 3 ವರ್ಷ. ಸೊ ಈಗ ಅರ್ಜಿ ಸಲ್ಲಿಸಿಕೆ ಅಂದರೆ, ನೀವು ಈ ಒಂದು ಹುದ್ದೆಗೆ ಹೇಗಪ್ಪ ಅರ್ಜಿ ಸಲ್ಲಿಸೋದಂದರೆ ಆನ್ಲೈನ್ ಮೋಡ್ ಇರುತ್ತೆ, ಯಾವುದೇ ರೀತಿಯ ಒಂದು ಆಫ್ಲೈನ್ ಮೋಡ್ ಇರೋದಿಲ್ಲ. ಸೊ ಸ್ನೇಹಿತರೆ, ಈ ಒಂದು ಹುದ್ದೆಗೆ ಆಯ್ಕೆ ಪ್ರಕ್ರಿಯೆ ಹೇಗಿದೆ ಅಂತಂದರೆ, ಒಂದು ಲಿಖಿತ ಪರೀಕ್ಷೆ ಇರುತ್ತೆ, ಆಮೇಲೆ ಸಂದರ್ಶನ ಕೂಡ ಮಾಡ್ತಾರೆ. ವೀಕ್ಷಕ ನೋಡ್ತಾ ಇರ್ಬೋದು, ಇಲ್ಲಿ ಇನ್ನು ಪ್ರಾರಂಭ ದಿನಾಂಕ ಮತ್ತು ಕೊನೆಯ ದಿನಾಂಕ ಇನ್ನೂ ಬಿಟ್ಟಿಲ್ಲ. ಸೊ ಇದು ಅಪ್ಕಮಿಂಗ್ ನೋಟಿಫಿಕೇಶನ್ ಆಗಿರುತ್ತೆ. ಸೊ ಆದಷ್ಟು ಬೇಗ ಯಾವಾಗ ಒಂದು ಬಿಡ್ತಾರೋ ಅವಾಗ ನೀವು ತಕ್ಷಣ ಅರ್ಜಿ ಹಾಕಿ ಅಂತ ಹೇಳ್ತಾ ಬೇಗನೆ ಅರ್ಜಿ ಸಲ್ಲಿಸಿ. ಸೊ ಸ್ನೇಹಿತರೆ, ಇನ್ನೂ ಹೆಚ್ಚಿನ ಮಾಹಿತಿ ಅಥವಾ ಏನೋ ಡೌಟ್ಸ್ ನೀವು ಕ್ಲಿಯರ್ ಮಾಡ್ಕೋಬೇಕು ಅಂದರೆ, ಇಲ್ಲಿ ಒಂದು ವೆಬ್ಸೈಟ್ ಅಡ್ರೆಸ್ ಕೊಟ್ಟಿದ್ದೇನೆ, PUE.Karnataka.Government.in ಅಂತ. ಈ ಒಂದು ವೆಬ್ಸೈಟಿಗೆ ನೀವು ಲಾಗಿನ್ ಆಗಿಬಿಟ್ಟು ನಿಮ್ಮ ಒಂದು ಡೌಟ್ಸ್ನ ಕ್ಲಾರಿಫೈ ಮಾಡ್ಕೋಬೋದು. ಸೊ ವೀಕ್ಷಕರ, ಈ ಒಂದು ಹುದ್ದೆಗಳಿಗೆ ನೀವು ಅರ್ಜಿ ಹಾಕೋಕ್ಕೆ ಏನೆಲ್ಲ ಒಂದು ಡಾಕ್ಯುಮೆಂಟ್ಸ್ ಬೇಕು ಅಂತ ನೋಡ್ತಾ ಹೋಗೋಣ. ಸೊ ನಿಮ್ಮ ಒಂದು ID ಬೇಕಾಗುತ್ತೆ, ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್ ಇರಬೇಕಾಗುತ್ತೆ, ಜೊತೆಗೆ ಒಂದು ವಯಸ್ಸಿನ ಪುರಾವೆ ಬೇಕಾಗುತ್ತೆ, ಶೈಕ್ಷಣಿಕ ಅರ್ಹತೆ ಅಂಕಪಟ್ಟಿಗಳು ಬೇಕಾಗುತ್ತೆ, ರೆಸ್ಯೂಮ್ ಮತ್ತು ಯಾವ್ದಾರ ಒಂದು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೂಡ ಇದ್ದರೆ ಬೇಕಾಗುತ್ತೆ. ಸೊ ವೀಕ್ಷಕರ, ಈ ಒಂದು ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಯ್ತು ಅಂದ್ಕೋತೀನಿ. ಸೊ ಇಷ್ಟ ಇದ್ರೆ ಲೈಕ್ ಮಾಡಿ, ಡಿಸ್ಲೈಕ್ ಮಾಡಿ. ಸೊ ಮತ್ತೆ ಸಿಗ್ತೀನಿ ಆದಷ್ಟು ಬೇಗ. ಆಸಕ್ತಿ ಮತ್ತು ಅರ್ಹ ಅಭ್ಯರ್ಥಿಗಳು ಆದಷ್ಟು ಬೇಗನೆ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಬಾಯ್, ಎಲ್ಲರಿಗೂ ಒಳ್ಳೆದಾಗಲಿ.